ಹಾಯ್ ಫ್ರೆಂಡ್ಸ್, ಪುಟ್ಟಪಾಕ ಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಂಡೆ ಪಕೋಡ. ಮದುವೆ ಮನೆ ಶೈಲಿಯ ಉಂಡೆ ಪಕೋಡ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೊನೆ ತನಕ ರೆಸಿಪಿನ ಫಾಲೋ ಮಾಡಿ. ಉಂಡೆ ಪಕೋಡಗೆ ಮೊದಲಿಗೆ ಒಂದು 1/2 kg ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದು ಹಾಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ಒಂದು 5 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ, ಚಾಪ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಇದು ಕಡಲೆಕಾಯಿ ಬೀಜ, ಒಂದು 50 ಗ್ರಾಮ್ ಅಷ್ಟು ಕ್ರಶ್ ಮಾಡ್ಕೊಂಡಿರೋದು ಕಲ್ಲಲ್ಲಿ, ಇದನ್ನ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಉರ್ಗಡಲೆ, ಇದನ್ನ ಹಾಕೋಬೇಕು. ಇದು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೋಬೇಕು. 1 ಟೀಸ್ಪೂನು ಸಾಲ್ಟ್ ಹಾಕೊಂಡಿದ್ದೀನಿ. ಇವಾಗ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೋಬೇಕು, ಎಣ್ಣೆ ಎಲ್ಲ ಬೆರೆತ್ಕೋಬೇಕು. ಇದಕ್ಕೆಲ್ಲ ಈರುಳ್ಳಿ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಇದು ಚೆನ್ನಾಗಿ ಕಲಸ್ಕೋಬೇಕು. ಒಂದು 2 ನಿಮಿಷ ಕಲಸ್ಕೋಬೇಕು ಚೆನ್ನಾಗಿ. ನೋಡಿ, ಎಲ್ಲ ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಈರುಳ್ಳಿ ಎಲ್ಲ ಬಿಟ್ಕೊಳತ್ತೆ ನೀರು. ಇವಾಗ ಇದಕ್ಕೆ ಒಂದು 1/2 ಟೀಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕೋಬೇಕು. 1/2 kg ಮೈದಾ ಹಿಟ್ಟು ತಗೊಂಡಿದ್ದೀನಿ, ಇದನ್ನ ಹಾಕೋಬೇಕು. ನೀರು ಇವಾಗಲೇ ಹಾಕ್ಬಾರ್ದು, ಫಸ್ಟ್ ಇದೆಲ್ಲ ಕ್ರಂಬಲ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದೊಂದು ಚೂರು ನೀರು ಹಾಕೊಂಡು ಕಲಸ್ಕೋಬೇಕು, ಗಟ್ಟಿ ಕಲಸ್ಬೇಕು. ನೋಡಿ, ಇವಾಗ ಈ ಥರ ಕಲಸ್ಕೊಂಡಿದ್ದೀನಿ. ಈ ಥರ ಗಟ್ಟಿಗಿರಬೇಕು, ತೆಳುಗಿರಬಾರ್ದು. ಇವಾಗ ಈ ಥರ ಉಂಡೆ ಬರೋಷ್ಟು ಗಟ್ಟಿ ಇರಬೇಕು. ಇವಾಗ ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆಲಿ ಕರ್ಕೊತೀನಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಇದು ಕಾದಿದೆ. ಇವಾಗ ಈ ಥರ ಉಂಡೆ ಮಾಡ್ಕೊಂಡು ಬಿಡಬೇಕು. ಟೈಟಾಗಿ ಉಂಡೆ ಮಾಡಬಾರ್ದು, ಸುಮ್ಮನೆ ಹಿಂಗೆ ಈ ಥರ ಬಿಟ್ಕೊಂಡು ಹೋಗ್ಬೇಕು. ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು. ಬಿಡಬೇಕಾದ್ರೆ ಹೈ ಫ್ಲೇಮ್ ಇರಬೇಕು, ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಇರಬೇಕು. ನೋಡಿ, ಇವಾಗ ಇದು ಆಗಿದೆ, ಸಾಕಿಷ್ಟು. ತುಂಬ ಸೀಸಿದ್ರೆ ಈರುಳ್ಳಿ ಎಲ್ಲ ಸೀದೋಗ್ಬಿಡತ್ತೆ, ಆಮೇಲೆ ಬೋಂಡ ಎಲ್ಲ ಕೈ ಕೈ ಬಂದ್ಬಿಡತ್ತೆ. ಇವಾಗ ಇದೆಲ್ಲ ತೆಗ್ದ್ಬಿಡ್ತೀನಿ, ಎಲ್ಲಾನು ಇದೇ ರೀತಿ ಕರ್ಕೋಬೇಕು. ಮದುವೆ ಮನೆ ಶೈಲಿಯ ಉಂಡೆ ಪಕೋಡ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಈಸಿಯಾಗೂ ಮಾಡ್ಕೋಬೋದು, ಬೇಗನೂ ಕೂಡ ಆಗತ್ತೆ, ರುಚಿಯಾಗಿ ಕೂಡ ಇದೆ. ಇದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಸಾಯಂಕಾಲ ಟೈಮು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂತ ಇದ್ದೀನಿ ಮೇಲೆ ಕರ್ದಿರೋದು. ಇದು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ.